ಬ್ರಹ್ಮದೇವನ ಹಗಲು ಉತ್ತರಾಯಣ ಅಂದ್ರೆ ರಾತ್ರಿ ದಕ್ಷಿಣಾಯಣ ಅಂತ ಹೇಳಿ ಹೇಳ್ತಾರೆ. ಅಂತಹ ಉತ್ತರಾಯಣ ಮುಗಿದು ದಕ್ಷಿಣಾಯಣ ಆರಂಭ ಆಗುವಾಗ ಇದೇನು ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ಬರುವಂತಹ ಕರ್ಕಾಟಕ ಅಮಾವಾಸ್ಯೆ ಅರ್ಥಾತ್ ಆಟಿ ಅಮಾವಾಸ್ಯೆ ಅಥವಾ ಇನ್ನೊಂದು ಭೀಮನ ಅಮಾವಾಸ್ಯೆ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ಅಮಾವಾಸ್ಯೆಯ ಸಂದರ್ಭದಲ್ಲಿ ಬರುವಂತಹ ಮರವಂತೆ ಜಾತ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮವಾದಂತಹ ಒಂದು ಜಾತ್ರೆ. ಈ ಜಾತ್ರೆಯಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಉಡುಪಿ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ಮಳೆಗಾಲದಲ್ಲಿ ಜಾತ್ರೆ ಆರಂಭ ಆಗೋದಿಲ್ಲ. ಇದೇ ಫಸ್ಟು, ಇಲ್ಲಿ ಪ್ರಥಮವಾಗಿ ಜಾತ್ರೆ ಆರಂಭವಾಗಿ ಮತ್ತುಳಿದ ಜಾತ್ರೆಗಳಿಗೆ ಇದು ಮುನ್ನುಡಿ ಹಾಡ್ತದೆ. ಅಂತೆ ಇನ್ನೇನು ಇದು ಶ್ರಾವಣ ಮಾಸಕ್ಕೆ ಮುನ್ನುಡಿ ಬರೆಯುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಮರವಂತೆ ಜಾತ್ರಾ ಮಹೋತ್ಸವ, ಶ್ರೀ ವರಹಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನೆರವೇರ್ತಾ ಇದೆ. ಮೂಲ ಕಾರಣಿಕ ಹಿನ್ನೆಲೆಗೆ ಬಂದರೆ, ಮೂಲತಃ ದೇವೇಂದ್ರ, ದೇವಲೋಕದ ದೊರೆಯಾದಂತಹ ದೇವೇಂದ್ರ ತನ್ನ ಹೆಂಡತಿಯಾದಂತಹ ಸಚಿದೇವಿಯನ್ನು ಹೊಂದಿದ್ರು ಕೂಡ ಆತನಿಗೆ ಗೌತಮ ಮಹರ್ಷಿಯಾದಂತಹ ಅವನ ಪತ್ನಿ ಅಹಲ್ಯ, ಅವಳ ಮೇಲೆ ವ್ಯಾಮೋಹ ಉಂಟಾಗ್ತದೆ. ಹಾಗಾಗಿ ಋಷಿಪತ್ನಿಯಾದಂತಹ ಅಹಲ್ಯ ಮೇಲೆ ವ್ಯಾಮೋಹ ಉಂಟಾದ ಕಾರಣ ಆತನಿಗೆ ಋಷಿಪತ್ನಿಯನ್ನು ವರಿಸೋದು ಹೇಗೆ ಅನ್ನೋದು ಒಂದು ಗೊಂದಲಕ್ಕೆ ಸಿಲ್ತಾನೆ. ಯಾಕಂತ ಹೇಳಿದರೆ, ಋಷಿಪತ್ನಿ ಅಥವಾ ಮಹಾನ್ ಸಾಧ್ವಿ ಪತಿವ್ರತೆಯರನ್ನು ಏನಾದರೂ ಅವರನ್ನು ಬಯಸಬೇಕು ಅಂತಾದರೆ ಅವರಿಗೆ ಮುಂದೆ ಕಷ್ಟ ನಷ್ಟಗಳು ಇದ್ದದ್ದೇ ಅಂಥೇಳಿ, ಋಷಿ ಅಂದರೆ ಋಷಿ ಮುನಿಯರಿಂದ ಕಷ್ಟ ನಷ್ಟಗಳು ಸಂಭವಿಸೋದು ಗ್ಯಾರಂಟಿ ಅನ್ನೋದು ಖಚಿತ ಇತ್ತು ಅಂತಹ ಇದರಲ್ಲಿ. ಆಗ ಇಂದ್ರನಿಗೆ ಒಂದು ಇದು ಬರ್ತದೆ, ಯಾಕಂತ ಹೇಳಿದರೆ ಅಹಲ್ಯನ ಯಾವುದಾದ್ರೂ ರೀತಿ ತಾನು ಪಡೆಯಲೇಬೇಕು ಎನ್ನುವಂಥ ಒಂದು ವಾಂಚೆಗೆ, ಒಂದು ಕೆಟ್ಟ ಆಸೆಗೆ ಮುಂದಾಗ್ತಾನೆ. ಆಗ ಅವನು ಹೋಗುವಂಥದ್ದೇ ಅಗ್ನಿ ಮೊರೆ, ಅಗ್ನಿದೇವನ ಮೊರೆ ಹೋಗಿ ಆತ ಹೇಳ್ತಾನೆ. ಯಾಕಂತ ಹೇಳಿದರೆ, ಗೌತಮ ಮಹರ್ಷಿ ಎಂದಿನಂತೆ ತನ್ನ ನಿತ್ಯ ಕರ್ಮಗಳಿಗೆ ಅಂಥೇಳಿ ನದಿ ಸ್ಥಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೀನು ಕಕ್ಕುಟ್ಟನಾಗಿ ಅಂಥೇಳಿದರೆ ಕೋಳಿ ರೂಪದಲ್ಲಿ ಬಂದು ಅಲ್ಲಿ ಅವನ ಆಶ್ರಮದ ಸನಿಹ ಬಂದು ಕೂಗು ಎನ್ನುವುದಾಗಿ ಅಗ್ನಿದೇವನಿಗೆ ಇಂದ್ರ ಆಜ್ಞೆ ಇಡ್ತಾನೆ. ಅದೇ ರೀತಿಯೇ ಅಗ್ನಿದೇವ ಮುಂದೊಂದು ದಿನ ಗೌತಮ ಮಹರ್ಷಿಯ ಆಶ್ರಮದ ಸನಿಹ ಹೋಗಿ ಕಕ್ಕುಟ್ಟನಾಗಿ ಅಂದರೆ ಕೋಳಿಯ ರೂಪದಲ್ಲಿ ಹೋಗಿ ಕೂಗ್ತಾನೆ. ಆ ಸಂದರ್ಭದಲ್ಲಿ ಗೌತಮ ಮಹರ್ಷಿಗೆ ಎಚ್ಚರವಾಗ್ತದೆ. ಎಂದಿನಂತೆ ತನ್ನ ನಿತ್ಯ ಕರ್ಮಗಳಿಗೆ ಅಂಥೇಳಿ ನದಿ ತಟದತ್ತ ಸಾಗ್ತಾನೆ. ಆ ನದಿ ತಟದತ್ತ ಸಾಗಿದಾಗ ಅವನಿಗೆ ಯಾವುದು ಒಂದು ಅರಿವಿಗೆ ಬಂದಿರೋದಿಲ್ಲ ಆ ಸಮಯಕ್ಕೆ. ಇತ್ತ ಏನು ಮಾಡ್ತಾನೆ ಅಂದರೆ, ಇಂದ್ರನು ಗೌತಮ ಮಹರ್ಷಿಯ ವೇಷದಲ್ಲಿ ಬಂದು ಆ ಹಲ್ಲಿಯನ್ನು ಸೇರ್ತಾನೆ. ಆ ಸಂದರ್ಭದಲ್ಲಿ ನದಿ ತೀರಕ್ಕೆ ಹೋದಂತಹ ಗೌತಮ ಮಹರ್ಷಿಗೆ ಒಂದು ಸಣ್ಣ ಸುಳಿವು ಬರ್ತದೆ. ಇಷ್ಟು ಬೇಗ ಹೇಗೆ ಒಂದು ಏನು ಅರುಣೋದಯ ಆಗಲಿಕ್ಕೆ ಸಾಧ್ಯತೆ ಉಂಟು, ಇಲ್ಲೇನೋ ಒಂದು ವಿಚಾರ ಅಡಗಿದೆ ಅಂಥೇಳಿ ಎಂದು ಜ್ಞಾನೋದಯ ಆದವನಿಗೆ ಆವಾಗ ಆ ತಕ್ಷಣಕ್ಕೆ ಅವನು ಅಲ್ಲಿಂದ ಬಂದು ಆಶ್ರಮಕ್ಕೆ ಹಿಂತಿರ್ತಾನೆ. ಆ ಸಂದರ್ಭದಲ್ಲಿ ಆಶ್ರಮದಲ್ಲಿ ಅಹಲ್ಯ ಇಂದ್ರನ ಜೊತೆ ಇರುವುದು ಅವನಿಗೆ ಕಂಡು ಬರ್ತದೆ. ಕುಪಿತನಾಗಿ ಇಬ್ಬರಿಗೂ ಶಾಪವನ್ನು ಇಡಲಿಕ್ಕೆ ಮುಂದಾಗ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಅಹಲ್ಯಗೆ ಏನು ಅಂಥೇಳಿ ಶಾಪ ಇಡ್ತಾನೆ ಅಂತೇಳಿದರೆ, ಋಷಿಪತ್ನಿಯಾದ ನೀನು ಇಂದ್ರನ ಜೊತೆ ಇದ್ದ ಕಾರಣ ನೀನು ಮುಂದೆ ಶಿಲೆ ಕಲ್ಲು ಬಂಡೆಯಾಗಿ ಹೋಗು ಎನ್ನುವುದಾಗಿ ಶಾಪ ನೀಡ್ತಾನೆ. ಆದರೆ ಅಹಲ್ಯ ಇದರಲ್ಲಿ ಯಾವುದೇ ಒಂದು ಲೋಪದೋಷ ಇಲ್ಲದೆ ತನ್ನದಲ್ಲದ ತಪ್ಪುಗಳಿಗೆ ಅಪವಾದಕ್ಕೆ ಮತ್ತು ಮಹಾಪಾಪಕ್ಕೆ ಒಳಗಾದಂಥವಳು. ಹಾಗಾಗಿ ಅವಳಿಗೆ ಪರಿತಪಿಸ್ತಾಳೆ. ಯಾಕಂತ ಹೇಳಿದರೆ, ತನ್ನದಲ್ಲದ ತಪ್ಪಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸಬೇಕು ಅಂಥೇಳಿ ತನ್ನ ಪತಿಯಾದಂತಹ ಗೌತಮ ಮಹರ್ಷಿಯಲ್ಲಿ ಕೇಳಿಕೊಂಡಾಗ ಗೌತಮ ಮಹರ್ಷಿ ಅದಕ್ಕೊಂದು ಪರಿಹಾರ ಮಾರ್ಗವಾಗಿ ಒಂದು ಅಂದರೆ, ಯಾಕಂತ ಹೇಳಿದರೆ ಅವಳ ಅದರಲ್ಲಿ ಇಂದ್ರನ ಕುತಂತ್ರಕ್ಕೆ ಒಳಗಾಗಿ ತನ್ನ ಪತ್ನಿ ಮೋಸ ಹೋಗಿದ್ದಾಳೆ ಅನ್ನುವ ಅರಿವು ಆಗ್ತಿದ್ದ ಹಾಗೆ ಗೌತಮ ಮಹರ್ಷಿಯು ಅವಳಿಗೊಂದು ಪರಿಹಾರ ಮಾರ್ಗವನ್ನು ಸೂಚಿಸ್ತಾನೆ. ಆ ಪರಿಹಾರ ಮಾರ್ಗವೇ ಮುಂದೆ ರಾಮಾಯಣ ನಡೆಯುವಾಗ ಶ್ರೀರಾಮನ ಪಾದಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆ ಎಲ್ಲವೂ ಪರಿಹಾರವಾಗಿ ನೀನು ಮತ್ತೆ ಮೊದಲಿನಂತೆ ಆಗ್ತೀಯ. ಹಾಗೆ ಗೌತಮ ಮಹರ್ಷಿಯಾದಂತಹ ನಾನು ನಿನ್ನನ್ನು ಮತ್ತೆ ಪುನಃ ಒರಿಸ್ತೇನೆ ಎನ್ನುವುದಾಗಿ ಭರವಸೆ ನೀಡ್ತಾನೆ. ಅದರಂತೆ ತಕ್ಷಣಕ್ಕೆ ಅಹಲ್ಯ ಶಾಪದ ಫಲವಾಗಿ ಶಿಲೆಕಲ್ಲಾಗಿ ಬಿಡ್ತಾಳೆ. ಹಾಗೆ ಶಿಲೆಕಲ್ಲಾಗಿ ಮುಂದೊಂದು ದಿನ ರಾಮಾಯಣ ನಡೆಯುವಾಗ ರಾಮನ ಪಾದಸ್ಪರ್ಶದಿಂದ ಆಕೆ ಮತ್ತೆ ತನ್ನ ಶಾಪ ವಿಮೋಚನೆ ಮಾಡಿಕೊಳ್ತಾಳೆ. ಅದರ ನಂತರ ಮತ್ತೆ ಗೌತಮ ಮಹರ್ಷಿನ ಪುನಃ ಸೇರಿಕೊಳ್ತಾಳೆ ಎನ್ನುವುದಾಗಿ ಪ್ರತೀತಿ ಇದೆ. ಆದರೆ ಇನ್ನು ಇಂದ್ರ ಬೇಕು ಅಂತಲೇ ಮಾಡಿದಂತಹ ತಪ್ಪಿಗಾಗಿ, ಅಂದರೆ ಇಂದ್ರನು ಮಾಡಿದಂತಹ ಬೇಕು ಅಂತ ಮಾಡಿದ ತಪ್ಪಿಗಾಗಿ, ಅಂದರೆ ಋಷಿಪತ್ನಿಯನ್ನು ಅಂದರೆ ಪಡೆಯುವಂಥ ಒಂದು ವಾಂಚೆಗೆ ಮುಂದಾದ್ದರಿಂದ ಗೌತಮ ಮಹರ್ಷಿ ಅವನಿಗೆ ಮಹಾ ಘೋರ ಶಾಪವನ್ನು ನೀಡ್ತಾನೆ. ಅದೇನಂತ ಹೇಳಿದರೆ, ಋಷಿಪತ್ನಿಯಾದಂಥ ತನ್ನ ಪತ್ನಿ ಮೇಲೆ, ಆಕೆ ಮಹಾಸಾಧ್ವಿ, ಅಂಥವಳ ಮೇಲೆ ನೀನು ಕಣ್ಣು ಹಾಕಿದ್ದರಿಂದ ನಿನ್ನ ಮೈಯೆಲ್ಲ ಕಣ್ಣಾಗಿ ಹೋಗಲಿ, ಸಹಸ್ರಾಕ್ಷನಾಗಿ ಹೋಗು, ಮತ್ತು ನಿನ್ನ ಮೈಯೆಲ್ಲ ಯೋನಿಯಾಗಿ ಹೋಗಲಿ ಅಂಥೇಳಿ ಮಹಾ ಶಾಪವನ್ನು ನೀಡ್ತಾನೆ. ಅದರ ಫಲವಾಗಿ ಆ ತಕ್ಷಣವೇ ಗೌತಮ ಮಹರ್ಷಿಯ ಶಾಪದ ಫಲವಾಗಿ ಇಂದ್ರ ಆ ತಕ್ಷಣಕ್ಕೆ ಅವನ ಶಾಪದ ಪರಿಣಾಮವನ್ನು ಅಲ್ಲಿ ಎದುರಿಸ್ತಾನೆ. ಆಗ ಅವನಿಗೆ ಏನು
ದಿಕ್ಕೆ ತೋಚದೆ ತಾನು ಮಾಡಿದ ಕರ್ಮ ಫಲಗಳಿಗೆ ತಾನು ಇದನ್ನೆಲ್ಲ ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ಪರಿತಪಿಸಿ ಕೊನೆಗೆ ಆ ಗೌತಮ ಮಹರ್ಷಿಯನ್ನೇ ತನ್ನದು ತಪ್ಪಾಯಿತು ಎನ್ನುವುದಾಗಿ ಅಂದರೆ ಕ್ಷಮೆಯಾಚಿಸಿ ಅಂಗಲಾಚಿ ಪರಿಹಾರ ಮಾರ್ಗಕ್ಕೆ ಒಂದು ಸೂಕ್ತ ಮಾರ್ಗವನ್ನು ಕೇಳ್ತಾನೆ. ಆಗ ಸೂಕ್ತ ಮಾರ್ಗವನ್ನು ಕೇಳಿದಾಗ ಗೌತಮ ಮಹರ್ಷಿ ಯೋಚನೆ ಮಾಡ್ತಾನೆ. ಯಾಕಂತ ಹೇಳಿದರೆ ಋಷಿವರ್ಯ ಮನೆಯರಿಗೆ ಯಾವುದೇ ಒಂದು ಶಾಪ ಕೊಟ್ಟರೆ ಅದಕ್ಕೆ ಪರಿಹಾರ ಕೊಡುವಂತಹ ಒಂದು ಶಕ್ತಿ ಇರ್ತದೆ. ಅಂತಹ ಶಕ್ತಿ ಗೌತಮ ಮಹರ್ಷಿಗೂ ಕೂಡ ಇದ್ದಿತ್ತು. ಅದೇ ರೀತಿಯಾಗಿ ಗೌತಮ ಮಹರ್ಷಿಯು ಇಂದ್ರನಿಗೆ ಒಂದು ಪರಿಹಾರ ಮಾರ್ಗವನ್ನು ಸೂಚಿಸ್ತಾನೆ. ಅದೇನು ಅಂತ ಹೇಳಿದರೆ ನದಿ ಮತ್ತು ಸಮುದ್ರ ಇವೆರಡು ಸನಿಹ ಇದ್ದರೂ ಕೂಡ ಅದು ಪರಸ್ಪರ ಸಂಗಮಿಸದೇ ಇದ್ದಂತಹ ಒಂದು ಸ್ಥಳದಲ್ಲಿ, ಅಂದರೆ ಅವೆರಡು ಪರಸ್ಪರ ಸಂಗಮಿಸದ ಒಂದು ಸ್ಥಳದಲ್ಲಿ ನೀನು ಹೋಗಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡು. ಆ ಬ್ರಹ್ಮದೇವ ಅಲ್ಲಿ ಯಾವ ರೀತಿಯಾಗಿ ಒಂದು ಪರಿಹಾರ ಮಾರ್ಗವನ್ನು ಸೂಚಿಸ್ತಾನೋ ಅದೇ ಈ ನಿನ್ನ ಶಾಪ ವಿಮೋಚನೆ ಮಾರ್ಗ ಆಗಿರುತ್ತೆ, ಮತ್ತು ಅದು ಕೂಡ ನನ್ನ ಪರಿಹಾರ ಮಾರ್ಗವಾಗ್ತದೆ ಅಂತೇಳಿ ಸಲಹೆಯನ್ನು ಇಟ್ಟು ತನ್ನ ನಿತ್ಯ ಕರ್ಮಕ್ಕೆ ಗೌತಮ ಮಹರ್ಷಿ ಮುಂದಾಗ್ತಾನೆ. ಅದರಂತೆ ಇತ್ತ ಕಡೆ ಇಂದ್ರ ತನ್ನ ವಿಕಾರ ರೂಪಗಳಿಂದ ದೇವಲೋಕದಿಂದ ಅವನ ಮಾಡಿದಂತಹ ಕೆಟ್ಟ ಕರ್ಮಗಳಿಗೆ ಪದಭ್ರಷ್ಟನಾಗಿ ದೇವಲೋಕದಿಂದ ಆಚೆಗೆ ಹೊರಬರ್ತಾನೆ. ತನ್ನ ಒಂದು ಪದವಿ ಏನು ತನ್ನ ಉನ್ನತ ಪದವಿ ಏನಿದೆ ಅದನ್ನೆಲ್ಲ ಕಳ್ಕೊಂಡು ಅದರ ಆಚೆಗೆ ಅಂದರೆ ಒಂದು ಅಂದರೆ ವಿಕಾರ ರೂಪದಲ್ಲಿರುವಂತಹ ಅವನನ್ನು ಪದಭ್ರಷ್ಟನಾಗಿ ಹೊರಗಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವನಿಗೆ ಇದೆಲ್ಲ ತನ್ನ ಶಾಪದ ಫಲ ಅಂತ ಗೊತ್ತಿದ್ದು ಕೂಡ ಪರಿಹಾರ ಮಾರ್ಗವನ್ನು ಅರಸಿ ಅರಸಿ ಬರುತ್ತಾ ನದಿ ಮತ್ತು ಸಮುದ್ರ ಇವೆರಡು ಪರಸ್ಪರ ಹತ್ತಿರವಿದ್ದರೂ ಕೂಡ ಸಂಗಮಿಸದಂತಹ ಒಂದು ಸ್ಥಳ ಯಾವುದು ಅಂತ ಅರಸುತ್ತಾ ಬಂದವನಿಗೆ ಸಿಗುವಂಥದ್ದು ಈ ಮರವಂತೆ ಸ್ಥಳ ಅಂಥೇಳಿ ಪುರಾಣದಲ್ಲಿ ಹೇಳ್ತದೆ. ಹಾಗಾಗಿ ಆ ಮರವಂತೆ ಸ್ಥಳಕ್ಕೆ ಬಂದು ಚತುರ್ಮುಖ ಬ್ರಹ್ಮನನ್ನು ಒಲಿಸಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ಮುನ್ನಡೆಯುತ್ತಾನೆ ಇಂದ್ರ. ಆವಾಗ ಇಂದ್ರನ ಒಂದು ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವ ಒಂದು ವರವನ್ನು ನೀಡ್ತಾನೆ. ಅದೇನು ಅಂತ ಹೇಳಿದರೆ ನಿನ್ನ ಪಾಪವೆಲ್ಲ ಪರಿಹಾರ ಆಗಬೇಕು ಅಂತ ಹೇಳಿದರೆ ನೀನು ಶಿವನನ್ನು ಶಿವಲಿಂಗವನ್ನು ಇಟ್ಟುಕೊಂಡು ಶಿವನನ್ನು ಒಲಿಸಿಕೊಳ್ಳುವಂಥ ಒಂದು ಕಾರ್ಯಕ್ಕೆ ಮುಂದಾಗಬೇಕು. ಆವಾಗ ಶಿವ ಏನು ಒಂದು ನಿನಗೆ ಪರಿಹಾರ ಮಾರ್ಗವನ್ನು ಸೂಚಿಸ್ತಾನೋ ಅದೇ ನನ್ನ ಒಂದು ಪರಿಹಾರ ಮಾರ್ಗ ಆಗಿರುತ್ತೆ, ಹಾಗೂ ಗೌತಮ ಮಹರ್ಷಿಯ ಶಾಪದ ಒಂದು ಪ್ರಾಯಶ್ಚಿತ್ತಕ್ಕೆ ಅದೊಂದು ಸೂಕ್ತ ಮಾರ್ಗ ಆಗಿರುತ್ತೆ ಅಂಥೇಳಿ ಸಲಹೆಯನ್ನು ನೀಡ್ತಾನೆ. ಅದೇ ರೀತಿ ಶಿವಲಿಂಗವನ್ನು ಇಟ್ಟುಕೊಂಡು ಶಿವನನ್ನು ಧ್ಯಾನಿಸಿ ಪೂಜೆ ಮಾಡುತ್ತಿದ್ದ ಇಂದ್ರನಿಗೆ ಮುಂದೊಂದು ದಿನ ಶಿವ ಅಗ್ನಿ ಪರೀಕ್ಷೆ ಹೊಡ್ತಾನೆ. ಯಾಕಂತ ಹೇಳಿದರೆ ಕೆಟ್ಟ ವಾಂಛೆಯಿಂದ ಸ್ತ್ರೀಯನ್ನು ಬಯಸಿದಂತಹ ವ್ಯಕ್ತಿ ಈಗಲೂ ತನ್ನ ತಪಸ್ಸಿಗೆ ಅಥವಾ ತನ್ನನ್ನು ಒಲಿಸಿಕೊಳ್ಳೋದಕ್ಕೆ ಯೋಗ್ಯನೋ ಯೋಗ್ಯತೆ ಹೊಂದಿಲ್ಲವೋ ಇದನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಅವನು ಮುಂದಾಗ್ತಾನೆ. ಆಗ ತನ್ನ ಜಟೆಯಲ್ಲಿರುವಂತಹ ಗಂಗೆಯ ಒಂದು ಹನಿಯ ಬಿಂದುವನ್ನು ಭೂಮಿಗೆ ಇಳಿಸಿ ಅವಳನ್ನು ಕನ್ಯೆಯಾಗಿ ಅಂದರೆ ಸೌಪರ್ಣಿಕ ಕನ್ಯೆಯಾಗಿ ಅವಳನ್ನು ಪರಿವರ್ತಿಸಿ ಅವಳನ್ನು ಇಂದ್ರನತ್ತ ಕಳಿಸ್ತಾಳೆ. ಆ ಸಂದರ್ಭದಲ್ಲಿ ಇಂದ್ರನತ್ತ ಹೋದಂಥ ಸೌಪರ್ಣಿಕ ಕನ್ಯೆಯು ಅವಳು ಇಂದ್ರನನ್ನು ಮನ ಕೆಡಿಸುವಂಥ ಪ್ರಯತ್ನದಲ್ಲಿ ಮುಂದಾಗ್ತಾಳೆ. ಹಾಗಾದರೂ ಕೂಡ ಇಂದ್ರನು ತನ್ನ ತಪಸ್ಸಿನಿಂದ ವಿಮುಖನಾಗದೆ ಶಿವನ ಧ್ಯಾನದಿಂದ ವಿಚಲಿತನಾಗದೆ ಅವಳನ್ನು ಸಮಾಧಾನಿಸಿ ಹೇಳ್ತಾನೆ ತಾನು ಇನ್ನು ಮುಂದೆ ಇಂತಹ ಕಾರ್ಯಗಳನ್ನೆಲ್ಲ ಮಾಡುವುದಿಲ್ಲ ಎನ್ನುವುದಾಗಿ ಭರವಸೆ ನೀಡ್ತಾನೆ. ಅದರಿಂದ ಮುಂದಾದಂತಹ ಇಂದ್ರ ಯೋಚನೆ ಮಾಡ್ತಾನೆ ಇಂತಹ ಒಂದು ಕಾರ್ಯಗಳಿಗೆಲ್ಲ ತಾನು ಮುಂದಾಗಿದ್ದಕ್ಕೆ ಇವತ್ತು ಇಂತಹ ಒಂದು ಪಾಪದ ಫಲವನ್ನು ಕಾಣ್ತಾ ಇದ್ದಾನೆ ಅಂತೇಳಿ ಅಲ್ಲಿಗೆ ತನ್ನ ಅವಳನ್ನು ಸಮಾಧಾನಿಸಿ ಕಳಿಸುವಂಥ ಪ್ರಯತ್ನದಲ್ಲಿರ್ತಾನೆ. ಆಗ ಪರಶಿವನಿಗೆ ಅರಿವಾಗ್ತದೆ ಇವನು ನಿಜವಾಗಿ ತನ್ನ ಭಕ್ತಿಗೆ ಅರ್ಹನು ಅಂಥೇಳಿ ಅವನಿಗೆ ಒಂದು ಉತ್ತಮ ಮಾರ್ಗವನ್ನು ನೀಡ್ತಾನೆ ಅವನ ಪಾಪವೆಲ್ಲ ಪರಿಹಾರ ಆಗೋದಕ್ಕೆ. ಅದೇನು ಅಂತ ಹೇಳಿದರೆ ತನ್ನ ಜಟೆಯ ಗಂಗೆಯ ಬಿಂದುವಿನಿಂದ ಆದಂತಹ ಒಂದು ಕನ್ಯೆ ಅವಳು ಸೌಪರ್ಣಿಕೆ ಅವಳನ್ನು ನದಿಯಾಗಿ ಹರಿಯಲು ಬಿಟ್ಟು ಅಂದರೆ ಜಲಪ್ರವಾಹವಾಗಿ ಹರಿಯಲು ಬಿಟ್ಟು ಆ ಹೊಳೆಯ ನೀರಿನಲ್ಲಿ ಸ್ನಾನಗೈಯುವಂತೆ ಹೇಳುತ್ತಾನೆ. ಆ ಸ್ನಾನಗೈದ ಮೇಲೆ ನಿನ್ನ ಈವರೆಗೆ ಎಲ್ಲ ಪಾಪಗಳು ಅದು ಎಲ್ಲವೂ ಪರಿಹಾರ ಆಗಿ ನಿನಗೆ ಮುಂದೆ ಒಳ್ಳೆಯ ಉನ್ನತ ಸ್ಥಾನಗಳು ದೊರಕುವುದು ಅಂಥೇಳಿ ಮಾರ್ಗದರ್ಶನ ನೀಡ್ತಾನೆ. ಅದೇ ರೀತಿಯಾಗಿ ಇಂದ್ರನು ಕೂಡ ಅದೇ ಕಾತರದಲ್ಲಿರ್ತಾನೆ. ಅಂತೆಯೇ ಶಿವನು ಕೂಡ ತನ್ನ ಜಟೆಯಲ್ಲಿ ಗಂಗೆಯ ಒಂದು ಹನಿಯನ್ನು ಸೌಪರ್ಣಿಕ ಕನ್ಯಾಗಿ ವರ್ತಿಸಿದ್ದನ್ನು ಮತ್ತೆ ಪುನಃ ಜಲಬಿಂದುವಾಗಿ ಪರಿವರ್ತಿಸಿ ಅವಳನ್ನು ಸೌಪರ್ಣಿಕ ನದಿಯಾಗಿ ಜಲಪ್ರವಾಹವಾಗಿ ಹರಿಯುವಂತೆ ಮಾಡ್ತಾನೆ. ಅದೇ ಸೌಪರ್ಣಿಕ ನದಿ ಇಲ್ಲಿ ಇದೆ, ನೀವು ಗಮನಿಸ್ತಾ ಇರ್ಬೋದು. ಈ ಸೌಪರ್ಣಿಕ ನದಿಯಲ್ಲಿ ಇಂದ್ರ ಸ್ನಾನ ಮಾಡಿ ತನ್ನ ಪಾಪದೋಷಗಳನ್ನು ಪರಿಹಾರ ಮಾಡ್ಕೊಳ್ತಾನೆ, ಮತ್ತೆ ದೇವಲೋಕದ ಪೀಠವನ್ನು ಅಲಂಕರಿಸ್ತಾನೆ ಎನ್ನುವಲ್ಲಿಗೆ ಅದೇ ಇಂದ್ರನ ಒಂದು ಚರಿತೆಯನ್ನು ಹೊಂದಿರುವಂತಹ ಗಂಗಾಧರೇಶ್ವರ ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿ ಹರಿಹರರ ಭೇದವಿಲ್ಲದೆ ಇಲ್ಲೇ ಪಕ್ಕದಲ್ಲಿ ಇದೆ. ಅಲ್ಲಿ ಆ ಹರಿಹರರ ಭೇದವಿಲ್ಲದೆ ಅಂತ ಹೇಳಿದರೆ ಗಂಗಾಧರೇಶ್ವರ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅಂದರೆ ಪರಶಿವನ ಜಟೆಯಿಂದ ಇರುವಂತಹ ಗಂಗೆ ಒಂದು ಹನಿಯಿಂದ ಆದಂತಹ ಒಂದು ಪವಾಡಕ್ಕೆ ಇದು ಗಂಗಾಧರೇಶ್ವರ ದೇವಸ್ಥಾನ ಆಯಿತು ಅಂಥೇಳಿ ಪ್ರತೀತಿ ಇದೆ. ಅಂತಹ ಒಂದು ಗಂಗಾಧರೇಶ್ವರ ದೇವಸ್ಥಾನ ಇಲ್ಲೇ ಹರಿಹರರ ಭೇದವಿಲ್ಲದೆ ಇಲ್ಲೇ ಪಕ್ಕದಲ್ಲಿದೆ. ಅಂತಹ
ಒಂದು ಗಂಗಾಧರೇಶ್ವರನ ಸನ್ನಿಧಿಯ ಬಗ್ಗೆ ಯಾಕೆ ಮೊದಲು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿರುವ ಸಾನ್ನಿಧ್ಯದಲ್ಲಿರುವಂತ ಶ್ರೀ ವರಹಸ್ವಾಮಿ ಆಗಿರಬಹುದು ಅಥವಾ ಶ್ರೀ ಮಹಾವಿಷ್ಣು ಆಗಿರಬಹುದು ಅಥವಾ ಶ್ರೀ ನಾರಸಿಂಹ ಆಗಿರಬಹುದು, ಈ ಮೂರು ದೇವರುಗಳಿಗೆ ಪೂಜೆಯಾಗುವ ಮುಂಚೆ ಮೊದಲು ಅಲ್ಲಿ ಇರುವಂತ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಆಗಬೇಕು ಅನ್ನುವಂತ ಒಂದು ಪ್ರತೀತಿ ಇದೆ. ಅದೇ ರೀತಿ ನಂಬಿಕೊಂಡು ಕೂಡ ಅದೇ ರೀತಿ ನಡೆದುಕೊಂಡು ಹೋಗುವಂತ ರೂಢಿಕೆ ವಾಡಿಕೆ ಕೂಡ ಇಲ್ಲಿ ರೂಢಿಯಲ್ಲಿದೆ. ಹಾಗಾಗಿ ಗಂಗಾಧರೇಶ್ವರನ ಮಹಿಮೆ ಅಂತದ್ದು ಅಂತೇಳಿ ಈ ಮೂಲಕ ನಾನು ಸ್ಪಷ್ಟಪಡ್ತಾ ಇದ್ದೇನೆ. ಇನ್ನು ಶ್ರೀ ವರಹಸ್ವಾಮಿ ದೇವಸ್ಥಾನದ ಮೂಲ ಹಿನ್ನೆಲೆಗೆ ಬಂದರೆ, ಕೇರಳದ ಕುಂಬಳಕೋಡಿನ ಯಾವುದೋ ಒಂದು ಕ್ಷಾತ್ರ ವಂಶದ ಮಹಾರಾಜ, ಆ ಮಹಾರಾಜನ ಹೆಸರು ಇದುವರೆಗೂ ಕೂಡ ಇತ್ಯರ್ಥ ಆಗಿಲ್ಲ. ಆ ಮಹಾರಾಜ ಯಾವುದೋ ಒಂದು ವಿಚಾರ ಬುದ್ಧಿಹೀನದಿಂದ ಪುತ್ರ ಹತ್ಯೆಯನ್ನು ಮಾಡಿರ್ತಾನೆ. ಆ ಪುತ್ರ ಹತ್ಯೆ ಆಗಿ ಪಶ್ಚಾತ್ತಾಪ ಆಗಿ ಅವನಿಗೆ ಪ್ರಾಯಶ್ಚಿತ್ತ ಮಾರ್ಗಕ್ಕೆ ಒಂದು ದಾರಿ ಬೇಕು ಅನ್ನೋ ದೃಷ್ಟಿಯಿಂದ ಗೋಕರ್ಣದಲ್ಲಿ ಶಿವನನ್ನು ತಪಸ್ಸು ಮಾಡ್ತಾನೆ. ಆ ಗೋಕರ್ಣನಾಥೇಶ್ವರದಿಂದ ಶಿವನನ್ನು ತಪಸ್ಸು ಮಾಡಿದಾಗ ಶಿವ ಒಲಿದು ಅವನಿಗೆ ಒಂದು ಪರಿಹಾರ ಮಾರ್ಗವನ್ನು ಸೂಚಿಸ್ತಾನೆ. ಅದೇನು ಅಂತ ಹೇಳಿದರೆ, ಗೋಕರ್ಣದಿಂದ ಅಂದರೆ ಗೋಕರ್ಣ ಸಮುದ್ರದಿಂದ ಅಲ್ಲಿಂದ ಒಂದು ಹಡಗಿನಲ್ಲಿ ಸ್ವರ್ಣರಥದಲ್ಲಿ ಶ್ರೀ ವಿಷ್ಣು, ನರಸಿಂಹ, ವರಹಸ್ವಾಮಿ ಈ ಮೂರು ವಿಗ್ರಹಗಳನ್ನು ರಥದ ಸಣ್ಣ ಚಿನ್ನದ ರಥದಲ್ಲಿ ಇಟ್ಟು ಹಡಗಿನಲ್ಲಿ ಬಿಟ್ಟು ಅದು ಎಲ್ಲಿಯವರೆಗೆ ಹೋಗಿ ನಿಲ್ತದೋ ಆ ಜಾಗದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಶಿವ ಅವನಿಗೆ ಒಂದು ನುಡಿಯನ್ನು ನೀಡ್ತಾನೆ. ಅದೇ ಪ್ರಕಾರವಾಗಿ ಮಹಾರಾಜ ಗೋಕರ್ಣನಾಥೇಶ್ವರದಿಂದ ಹಡಗಿನಲ್ಲಿ ಸ್ವರ್ಣರಥದಲ್ಲಿ ಈ ಮೂರು ವಿಗ್ರಹಗಳನ್ನು ಅಂದರೆ ಶ್ರೀ ವರಹಸ್ವಾಮಿ, ಶ್ರೀ ಮಹಾವಿಷ್ಣು ಮತ್ತು ಶ್ರೀ ನಾರಸಿಂಹ ಈ ಮೂರು ವಿಗ್ರಹಗಳನ್ನು ಇಟ್ಟುಕೊಂಡು ಸಮುದ್ರ ಮಾರ್ಗವಾಗಿ ಬಂದಾಗ ಅದು ಮರವಂತೆ ಎನ್ನುವಂತಹ ಈ ಒಂದು ಸುಂದರ ಸ್ಥಳದಲ್ಲಿ ನಿಂತು ಸ್ಥಗಿತಗೊಳ್ಳುತ್ತದೆ. ಆ ಸ್ಥಗಿತಗೊಂಡಾಗ ಮುಂದೆ ಯಾವುದೇ ಕಾರಣಕ್ಕೂ ಹಡಗು ಚಲಿಸದೆ ಹೋದಾಗ ಪರಶಿವನ ಅವನಿಗಿತ್ತ ನುಡಿ ನೆನಪಾಗ್ತದೆ. ಆ ನೆನಪಿನ ಪ್ರಕಾರವಾಗಿ ಅವನು ಸಮುದ್ರದಿಂದ ಆಚೆಗೆ ಈಚೆಗೆ ಬಂದು ಅಂದರೆ ಈ ಕಿರಿದಾದ ಈ ಭೂಭಾಗಕ್ಕೆ ಬಂದು ಶ್ರೀ ವರಹಸ್ವಾಮಿ, ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ನರಸಿಂಹ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ ಎನ್ನುವುದಾಗಿ ಪುರಾಣ ಹೇಳ್ತದೆ. ಅಲ್ಲಿಂದ ಪ್ರತಿಷ್ಠಾಪನೆ ಮಾಡಿದ ನಂತರ ಅವನ ಪುತ್ರ ದೋಷ ಏನಿದೆ, ಪುತ್ರ ಪಾಪ ಹತ್ಯೆ ಮಾಡಿದ ಏನು ದೋಷ ಇದೆಯೋ ಅವೆಲ್ಲವೂ ಪರಿಹಾರವಾಗಿ ಅವನಿಗೆ ಮತ್ತೆ ಮರಳಿ ಪುತ್ರ ಪ್ರಾಪ್ತಿಯಾಗ್ತದೆ. ಅಲ್ಲಿಂದ ಅವನ ರಾಜ್ಯವು ಕೂಡ ಸುಖ ವೈಭೋಗದಿಂದ ಮೆರೆದಾಡ್ತದೆ. ಪ್ರಜೆಗಳು ಸಂಪದ್ಭರಿತರಾಗಿ ತುಂಬ ಸಂತೋಷದಿಂದ ತುಂಬಿ ತುಳುಕಾಡ್ತಾ ಇರ್ತಾರೆ. ಅಂತಹ ಒಂದು ಮಹಾರಾಜನಿಂದ ಸ್ಥಾಪಿಸಲ್ಪಟ್ಟಂತಹ ಈ ವರಹ ದೇವಸ್ಥಾನ ಮಹಾರಾಜ ಸ್ವಾಮಿ ಶ್ರೀ ವರಹ ದೇವಸ್ಥಾನ ಆಯಿತು ಅಂಥೇಳಿ ಒಂದು ಪ್ರತೀತಿ ಇದೆ. ಇನ್ನು ಇದಕ್ಕೆ ಈ ದೇವಸ್ಥಾನಕ್ಕೆ ತ್ರಿಕುಟಾಚಲ ಎಂಬ ಹೆಸರು ಕೂಡ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಶ್ರೀ ವರಹ ಸ್ವಾಮಿ ಸೂಕರ ಅಂತ ಹೇಳಿದರೆ ಹಂದಿ ರೂಪದಲ್ಲಿ ಕಂಡು ಬಂದರೆ, ಮಹಾವಿಷ್ಣು ನಿಂತ ಭಂಗಿಯಲ್ಲಿ ಕಂಡು ಬರ್ತಾನೆ, ಇನ್ನು ನಾರಸಿಂಹ ಕುಳಿತ ಭಂಗಿಯಲ್ಲಿ ಕಂಡು ಬರ್ತಾನೆ. ಈ ಮೂರು ವಿಗ್ರಹಗಳು ಒಂದೇ ಪಾಣಿಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು, ಇವುಗಳಿಗೆ ಪ್ರವೇಶ ದ್ವಾರ ಬೇರೆ ಇದ್ದರೂ ಕೂಡ ಸುಖನಾಸಿ ಹಾಗೂ ಮುಖಮಂಟಪಗಳು ಒಂದೇ ಇರ್ತದೆ. ಇದು ಇಲ್ಲಿಯ ವಿಶಿಷ್ಟತೆ. ಹಾಗೂ ಇವತ್ತಿನ ದಿವಸ ಏನು ಜಾತ್ರಾ ಮಹೋತ್ಸವ ಇದೆ, ಆ ಜಾತ್ರಾ ಮಹೋತ್ಸವದಲ್ಲಿ ಅದು ಬೇರೆ ಥರ ವಿಶೇಷ. ಇನ್ನು ಇಲ್ಲಿ ಪ್ರಧಾನ ದೇವರೇ ವರಹಸ್ವಾಮಿ ಆಗಿರ್ತಾನೆ. ಈ ವರಹಸ್ವಾಮಿಗೆ ಪ್ರಧಾನ ಆರಾಧನಾ ಸೇವೆ ಅಂತ ಹೇಳಿದರೆ ಅಬಾರಿ ಸೇವೆ ಅಂತ ಹೇಳಿದರೆ, ಇವತ್ತು ಕೃಷಿಕರಾಗಿರ್ಬೋದು ಅಥವಾ ಮತ್ಸ್ಯ ಉದ್ಯಮ ಆಗಿರ್ಬೋದು ಅಥವಾ ಕೃಷಿಯೇತರ ಉದ್ಯಮವನ್ನು ಹೊಂದಿರತಕ್ಕಂಥವರಾಗಿರ್ಬೋದು, ಅವರು ಈಗ ಮತ್ಸ್ಯ ಉದ್ಯಮ ಮಾಡ್ತಾ ಇರುವವರಿಗೆ ಮತ್ಸ್ಯವನ್ನು ಸಮೃದ್ಧಿಯನ್ನು ಕರುಣಿಸ್ತಾನೆ ವರಹಸ್ವಾಮಿ. ಹಾಗೆ ಕೃಷಿ ಉದ್ಯಮವನ್ನು ಮಾಡ್ತಾ ಇರೋರಿಗೆ ಸಕಾಲದಲ್ಲಿ ಅಥವಾ ಅಕಾಲಿಕ ಮಳೆಯನ್ನು ತಡೆದು ಅವರಿಗೆ ಬೇಕಾದಂತಹ ಬೆಳೆಗಳನ್ನು ಸಮೃದ್ಧಿಯಾಗಿ ನೀಡುವಂಥ ಒಂದು ಕಾಯಕದಲ್ಲಿ ವರಹಸ್ವಾಮಿ ತುಂಬ ಇಚ್ಛಾಶಕ್ತಿಯಿಂದ ನಡೆಯುತ್ತಿರೋದರಿಂದ ಇಲ್ಲಿನ ಜನತೆಯರು ಆ ದೇವರಿಗೆ ನಾವು ಸದಾಕಾಲ ಅಭಾರಿಯಾಗಿದ್ದೇವೆ, ನಾವು ಮನಪೂರ್ವಕವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನೋ ಕಾರಣಕ್ಕೋಸ್ಕರ ಅಬಾರಿ ಸೇವೆಯನ್ನು ಇಲ್ಲಿ ನೆರವೇರಿಸ್ತಾರೆ. ಅಬಾರಿ ಸೇವೆ ಅಂತ ಹೇಳಿದರೆ ಒಂದು ಸಾಧಾರಣವಾಗಿ ನಾಲ್ಕು ಕಳಸು ಅಕ್ಕಿ ಮತ್ತು ಹದಿನೈದು ಬುಟ್ಟಿ ಅಕ್ಕಿ, ಅಂದರೆ ಅದನ್ನೇ ಇನ್ನೊಂದು ಒಂದು ಮುಡಿ ಅಕ್ಕಿಯನ್ನು ಅನ್ನ ಮಾಡಿ ಇಲ್ಲಿನ ನಿಗಳನಗುಂಡಿಗೆ ಅರ್ಪಿಸಲಾಗ್ತದೆ. ಇದನ್ನೇ ನಿಗಳನಗುಂಡಿ ಅಂತ ಹೇಳ್ತಾರೆ. ಆ ಮೂಲಕ ಇಲ್ಲಿರುವಂತಹ ದೇವರುಗಳಿಗೆ ಸಂಪ್ರೀತಗೊಳಿಸಲಾಗುತ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಅಬಾರಿ ಸೇವೆ ಅದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನೆರವೇರ್ತದೆ. ಅದೇ ರೀತಿಯಾಗಿ ಅಬಾರಿ ಸೇವೆಗೆ ಅಷ್ಟೇ ಏನು ಖರ್ಚು ಬರ್ತದೋ ಅದೇ ರೀತಿ ರಂಗಪೂಜೆ ಸೇವೆಯು ಕೂಡ ಇಲ್ಲಿ ನೆರವೇರ್ತದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ರಂಗಪೂಜೆಯು ಸೇವೆ ಕೂಡ ನಡೆಯುತ್ತದೆ. ಇನ್ನು ವರಹ ಜಯಂತಿ, ನಾರಸಿಂಹ ಜಯಂತಿ ಮತ್ತುಳಿದ ಹಬ್ಬ ಹರಿದಿನ ದಿನಗಳಲ್ಲಿ ವರಹಸ್ವಾಮಿ ವಿಶೇಷ ಪೂಜೆಯನ್ನು ಪಡೆದು ಸದ್ಭಕ್ತರನ್ನು ಕರುಣಿಸ್ತಾನೆ. ಅವರ ಭಕ್ತಿಗೆ ಮೆಚ್ಚಿ, ಮನದಳದ ಭಕ್ತಿಗೆ ಮೆಚ್ಚಿ ಸಾಕಷ್ಟು ವರಗಳನ್ನು ನೀಡ್ತಾನೆ ಅನ್ನೋದು ಇಲ್ಲಿಯ ವರಹಸ್ವಾಮಿಯ ವೈವಿಧ್ಯತೆ. ಇನ್ನು ಈ ವರಹಸ್ವಾಮಿ ಮಳೆ ದೇವರು ಅಂತ ನಾನು ಆಗಲೇ ಹೇಳಿದೆ. ಯಾಕಂತ ಹೇಳಿದರೆ ಮಳೆ ದೇವರು ಅಂತ ಹೇಳಿದರೆ ಒಂದು ಮಳೆಯನ್ನು ಭರಿಸುವಂಥ ಶಕ್ತಿ ಮತ್ತು ತಡೆಯುವಂಥ ಶಕ್ತಿ ಅಥವಾ
ಅದನ್ನು ದೋ ಎಂದು ಸುರಿಯುತ್ತಿರುವಂತಹ ಮಳೆಯನ್ನು ತಡೆಯುವಂತಹ ಶಕ್ತಿ ಇಲ್ಲಿ ವರಾಹಸ್ವಾಮಿಗಿದೆ. ಇನ್ನು ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರಬಹುದು, ಇತ್ತೀಚೆಗೆ ಮಳೆಯಿಂದಾಗಿ ಆ ಮಳೆಯ ಆರ್ಭಟದಿಂದಾಗಿ ಎಷ್ಟೋ ಊರುಗಳು ಸರ್ವನಾಶ ಆಗಿ ಎಷ್ಟೋ ಜನರ ಜೀವನವೂ ಕೂಡ ಅಸ್ತವ್ಯಸ್ತವಾಗಿದೆ. ಆದರೆ ಎಲ್ಲೂ ನಾವು ಎಲ್ಲ ಕಡೆ ನೋಡಿದಾಗ ಮರವಂತೆ ಈ ಪರಶುರಾಮನ ಸೃಷ್ಟಿ ಎನಿಸಿದ ಈ ಮರವಂತೆಯಲ್ಲಿ ಒಂದು ಜಲಪ್ರವಾಹದಿಂದ ಯಾವುದೇ ಒಂದು ತೊಂದರೆಗಳು ಅನುಭವಿಸಿದ್ದನ್ನು ನಾವು ಇದುವರೆಗೂ ಕಾಣಲಿಲ್ಲ. ಅದು ಇಲ್ಲಿಯ ಶ್ರೀ ವರಾಹಸ್ವಾಮಿಯ ಮಹಿಮೆ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ಇವತ್ತು ಜಾತ್ರಾ ಅಮಾವಾಸ್ಯೆ, ಅಮಾವಾಸ್ಯೆ ಜಾತ್ರೆ ಇದು, ಕಾಟಿ ಅಮಾವಾಸ್ಯೆ. ಇಲ್ಲಿ ವಿಶೇಷವಾಗಿ ಪೂಜೆ ಸಲ್ಲುತ್ತೆ. ಬೆಳಿಗ್ಗೆ 3 ಗಂಟೆಯಿಂದ ಪೂಜೆ ವಿಶೇಷವಾಗಿ ಸಲ್ತಾ ಇದೆ. ಜನಗಳು ಸಾಗರೋಪಾದಿಯಲ್ಲಿ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಹಾಗೆ ಇಲ್ಲಿ ಹೂವಿನ ಅಲಂಕಾರ ಸೇವೆ ನೀವು ನೋಡಿರ್ಬೋದು, ಎಷ್ಟು ಚಂದವಾಗಿ ಹೂವಿನ ಅಲಂಕಾರ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಕಳೆದ ಹಲವಾರು ವರ್ಷಗಳಿಂದ ತುಮಕೂರಿನ ಹೂವಿನ ವ್ಯಾಪಾರಿಯಾದಂತಹ ಗಂಗರಾಜ್ ಅವರು ಇಲ್ಲಿನ ದೇವರುಗಳಿಗೆ ಹೂವಿನ ಅಲಂಕಾರವನ್ನು ಸೇವೆ ಅರ್ಪಿಸಿ ಹೋಗ್ತಾ ಇದ್ದಾರೆ. ಅದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ದೇವರಿಗೆ ಸೇವೆ ಕೊಟ್ಟು ಹೋಗುವಂಥ ಗಂಗರಾಜ್ ಅವರ ಹೂವಿನ ಅಲಂಕಾರ ಸೇವೆಯನ್ನು ನೀವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಈ ಬಾರಿ ಅಂದರೆ ಕಳೆದ ಒಂದೆರಡು ವರ್ಷಗಳಲ್ಲಿ ಕೊರೋನಾ ಎನ್ನುವಂತಹ ಒಂದು ಮಹಾಮಾರಿ ಸೋಂಕು ಎಲ್ಲ ಕಡೆ ಸದ್ದು ಮಾಡ್ತಾ ಇತ್ತು. ಹಾಗಾಗಿ ಜಾತ್ರೆ ಸಣ್ಣ ಮಟ್ಟದಲ್ಲಿ ಅಂದರೆ ಏನು ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಮಾನ್ಯ ಜಿಲ್ಲಾಧಿಕಾರಿಯ ಆದೇಶದ ಮೇರೆಗೆ ಜಾತ್ರೆ ನಡೆಯುತ್ತಿತ್ತು. ಹಾಗಾಗಿ ಜನಗಳು ಕೂಡ ಅಷ್ಟೇ ಕಮ್ಮಿ ಇದ್ದರು. ಆದರೆ ಈ ಸರ್ತಿ 50,000 ಅಂತ ಹೇಳಿ ಅಂದಾಜು ಮಾಡಲಾಗಿತ್ತು. ಅದೇ ರೀತಿ ಜನರು ಕೂಡ ಅಷ್ಟೇ ಊರಿಂದ ಪರವೂರಿಂದ ಎಲ್ಲ ಜನರು ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಇನ್ನೂ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಇಲ್ಲಿ ನವದಂಪತಿಗಳಿಗೆ ಒಂದು ವಿಶೇಷವಾದಂತಹ ಹಬ್ಬ. ಇಲ್ಲಿ ಹಲವಾರು ಭಾಗಗಳಿಂದ ನೂತನ ದಂಪತಿಗಳು ಬಂದು ವಿಶೇಷ ಪೂಜೆಯನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಅದರಂತೆ ಸಮುದ್ರದಲ್ಲಿ ಮುಳುಗಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ವರಾಹಸ್ವಾಮಿಯ ದರ್ಶನ ಪಡೆದರೆ ಅವರ ಜೀವನವು ಪಾವನವಾಗುವುದು ಎನ್ನುವುದೇಳಿ ಒಂದು ಪ್ರತೀತಿ ಇದೆ. ಅದರಂತೆ ಇವತ್ತು ನಾವು ನೋಡ್ತಾ ಇರಬಹುದು, ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯು ಕೂಡ ಅಷ್ಟೇ ಅಂದರೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ವಸ್ತ್ರ ಸಂಹಿತೆ ನಿಯಮವನ್ನು ಇಲ್ಲಿ ಜಾರಿಗೆ ತಂದಿದ್ದಾರೆ. ಏನಂತ ಹೇಳಿದರೆ ಪಾಶ್ಚಿಮಾತ್ಯ ಶೈಲಿಯ ಬಟ್ಟೆಗಳನ್ನು ತೊಟ್ಟುಕೊಂಡು ಇಲ್ಲಿಗೆ ಬರಬಾರ್ದು ಅನ್ನೋದಾಗಿ ಒಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆಗೊಳಿಸಿದ್ದಾರೆ. ಇದು ವಿಶೇಷ ಯಾಕಂತ ಹೇಳಿದರೆ ಇದು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇಂತಹ ಒಂದು ವಸ್ತ್ರ ಸಂಹಿತೆ ನಿಯಮವನ್ನು ಪಾಲಿಸಲಿಕ್ಕೆ ಮುಂದಾಗಿರುವಂಥದ್ದು ವರಾಹಸ್ವಾಮಿ ದೇವಸ್ಥಾನದ ಆಡಳಿತ ಕಮಿಟಿ. ಹಾಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಪ್ರತಿಯೊಂದು ದೇವರು ಇಲ್ಲಿ ಇರುವಂತಹ ದೇವರುಗಳಿಗೆ ಏನೇ ಹೇಳಿಕೊಂಡ್ರು ಕೂಡ ಏನು ನೆನೆದ ಮನದಲ್ಲಿ ದೇವರನ್ನು ನೆನೆಸ್ಕೊಂಡ್ರೆ ಸಾಕು, ಅಲ್ಲಿ ದೇವರು ಇಷ್ಟಾರ್ಥವಾಗಿ ಬಂದು ಏನು ಕರುಣಿಸಬೇಕು ಅದನ್ನು ಕರುಣಿಸ್ತಾನೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇವತ್ತು ಮೀನುಗಾರರಾಗಿರ್ಬೋದು ಅಥವಾ ಕೃಷಿಕರಾಗಿರ್ಬೋದು, ಮೀನುಗಾರರು ಅವರ ಸಮೃದ್ಧಿಯನ್ನು ಹೆಚ್ಚಿಸಿದ್ದಕ್ಕೆ ಶ್ರೀ ವರಾಹಸ್ವಾಮಿಗೆ ಒಂದು ಚಿನ್ನದ ಇದು ಸಿಗಡಿ ಏನು ಹೇಳ್ತಾರೆ ಚಟ್ಲಿ ಹಾರವನ್ನೇ ಮಾಡಿ ಹಾಕಿದ್ದಾರೆ. ಅಂದರೆ ಅಷ್ಟು ಶಕ್ತಿವಂತ ದೇವರು ಇದು. ಅಂದರೆ ಸಕಲ ಭಕ್ತರು ಏನು ಬೇಡ್ತಾರೋ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಅಸಾಮಾನ್ಯ ಅಸಾಧಾರಣ ಶಕ್ತಿ ಇಲ್ಲಿ ವರಾಹಸ್ವಾಮಿಗಿದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇವತ್ತು ಏನು ಮರವಂತೆ ಅನ್ನೋದು ಬ್ರಹ್ಮ ವಿಷ್ಣು ಮಹೇಶ್ವರು ತ್ರಿಮೂರ್ತಿಗಳು ಕಾಲಿಟ್ಟಂತಹ ಒಂದು ಪುಣ್ಯ ತಾಣ ಅಂತ ಹೇಳ್ಬೋದು. ಅಂತಹ ಮರವಂತೆಯಲ್ಲಿ ಇಂದು ತುಂಬ ಸಂಭ್ರಮದಿಂದ ಮರವಂತೆ ಜಾತ್ರಾ ಮಹೋತ್ಸವ ಆಗ್ತಾ ಇದೆ. ಊರ ಹಾಗೂ ಪರವೂರ ಭಕ್ತಾದಿಗಳು ಮತ್ತು ಇಲ್ಲಿ ನಂಬರಿತಕ್ಕಂತಹ ಕುಟುಂಬದವರು ಸ್ವರ ಸೇವೆ ನೀಡುವಂತಹ ಒಂದು ಹುಟ್ಟಿನವರು ಅಂತ ಹೇಳ್ತಾರೆ. ಅವರು ಕೂಡ ತಮ್ಮ ಶ್ರಮದಾನವನ್ನು ತಮ್ಮ ಮಾಡ್ತಾ ಇದ್ದಾರೆ. ಅಂದರೆ ಪೊಲೀಸರು ಇರ್ಬೋದು, ಅವರು ಜನಪ್ರವಾಹವನ್ನು ತಡೆಗಟ್ತಾ ಇದ್ದಾರೆ. ಹಾಗೆ ಅದು ಏನು ಅಂತ ಹೇಳಿದರೆ ತಮ್ಮಿಂದಾದಂತಹ ಒಂದು ಸೇವೆಯನ್ನು ಸೇವೆಯನ್ನು ಇಲ್ಲಿ ದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಜಾತ್ರಾ ಮಹೋತ್ಸವ ಎನ್ನುವುದು ಇಡೀ ನಮ್ಮ ಉಡುಪಿ ಜಿಲ್ಲೆಗೆ ಒಂದು ವಿಶೇಷವಾದ ಕಳೆ ತಂದಿದೆ ಅಂತ ಹೇಳ್ಬೋದು. ಜನರು ಬರ್ತು ಅಂದರೆ ಈಗಲೂ ತುಂಬ ಜನರ ಒಂದು ತುಂಬ ತುಳುಕಾಡ್ತಾ ಇರೋದನ್ನು ನಾವು ಕಾಣ್ಬೋದು. ಆ ಮೂಲಕ ಮರವಂತೆ ಜಾತ್ರೆ ಮರವಂತೆಗೆ ಮಾತ್ರವಲ್ಲ ಇಡೀ ಉಡುಪಿ ಜಿಲ್ಲೆಗೆ ಒಂದು ವಿಶೇಷವಾಗಿದೆ ಅಂತ ಹೇಳ್ಬೋದು ಅಂಥೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ.